ಈ ಒಪ್ಪಂದದ ಬಗ್ಗೆ ನಿಮಗ್ ಮಾತ್ರ ಅಲ್ಲ ಸರು, ನನಗೂ ಗೊತ್ತಿದೆ. ಎಷ್ಟೇ ನಾಟಕ ಮಾಡಿದ್ರು ಏನೇ ಬೇಡ ಅಂದ್ರು ಇಬ್ರು ಒಂದೇ ರೂಮಲ್ಲೇ ಇದೀವಲ್ವಾ. ನಿನ್ಗೇನಾಯ್ತು ಅಂತ ನನ್ ಗಾಬರಿ ಆಯ್ತೆ ಹೊರ್ತು ನಿನ್ಗೆ ಹೆಂಡತಿ ಆಗಿರೋ ಆಸೆ ಅಂತೂ ನನ್ಗೆ ಚೂರು ಇಲ್ಲ. ಆದ್ರೂ ಪ್ರತಿಯೊಂದ್ರಲ್ಲೂ ನಾಟಕ ಮಾಡೋ ನಿನ್ ಜೊತೆ ನಾನು ಹೇಗ್ ಸಂಸಾರ ಮಾಡ್ತೀನಿ ಸರು? ನನ್ನಿಂದ ಆಗಲ್ಲ. ನಿಮ್ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡೆ ನೋಡಿ, ನನಗ್ ಬುದ್ಧಿ ಇಲ್ಲ. ಶಟ್ ಅಪ್ ಪದ್ಮಾವತಿ. ಈಗಾಗ್ಲೇ ತುಂಬಾ ಮಾತಾಡಿದ್ಯಾ, ಬಾಯಿ ಮುಚ್ಕೊಂಡ್ ಮಲ್ಕೋ. ಶ್ರೀನಿವಾಸ ಹೋಗಿ ಹೋಗಿ ಎಂತ ಅವನಿಗೆ ನನ್ನ ಗಂಟಾಕ್ಬಿಟ್ಟಿಯಲ್ಲಪ್ಪ. ನಿಂಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಯಾಕ್ ನನ್ನ ಇಂಪ್ರೆಸ್ ಮಾಡಕ್ ನೋಡ್ತಾ ಇದ್ಯಾ? ನೋಡು, ನೀನ್ ಏನೇ ಮಾಡಿದ್ರು ನನ್ನ ಹೆಂಡತಿ ಆಗಕ್ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಯೋ ಯೋ ಸರು, ಯಾಕದರ ಕಿರಿಸ್ತಿದ್ದೀರಾ? ನಿಮ್ ಕಾಲ್ಗೆ ಪೆಟ್ಟಾಗಿ ರಕ್ತ ಬರ್ತಾ ಇದೆ. ಜೊತೆಗಿರೋ ವ್ಯಕ್ತಿಯಾಗಿ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡೆ. ನೀವ್ ಅದಕ್ಕೂ ಕೂಡ ಅಪಾರ್ಥ ಮಾಡ್ಕೊಂಡ್ರೆ ಅದು ನಿಮ್ ಕರ್ಮ. ಏನೋ ಪಾಪ ಅಂತ ಬಂದೆ ಅಲ್ವಾ? ನಿಮ್ಗೇನಾದ್ರೆ ನನ್ಗೇನು? ಹಲೋ, ಆಕ್ಟಿಂಗ್ ಮಾಡು ಅಂತ ಹೇಳಿದೆ, ಓವರ್ ಆಕ್ಟಿಂಗ್ ಮಾಡು ಅಂತ ಹೇಳಲಿಲ್ಲ. ಅದು ನಿನ್ಗೆ ಒಳ್ಳೇದಲ್ಲ.